ದಯವಿಟ್ಟು ಯಜ್ಞಶಾಲೆಗೆ ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಶ್ರೀ ಸಂದೀಪ್ ಹೆಬ್ಳಿಕರ್ ಹಾಗೂ ಅವರ ತಂದೆ ತಾಯಿಗಳು ಬಂದಿದ್ದರೆ ಯಜ್ಞ ಮಂಟಪಕ್ಕೆ ಹೋಗಿ ದಯವಿಟ್ಟು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಬೆಳಗ್ಗೆ ನಡೆದಂತಹ ಒಂದು ಭಜನಾ ಕಾರ್ಯಕ್ರಮದಲ್ಲಿ ಯಾರೋ ಒಬ್ಬರು ಈ ಒಂದು ಪರ್ಸ್ ಬಿಟ್ಟು ಹೋಗಿದ್ದಾರೆ ದಯವಿಟ್ಟು ನೋಡಿ ಗಮನಿಸಿ ಇದು ಯಾರ್ದು ಪರ್ಸು ಅಂತ ದಯವಿಟ್ಟು ತಗೊಳ್ಬೋದು ವೇದಿಕೆಯಲ್ಲಿ ಬಿಟ್ಟು ಹೋಗಿದ್ದೀರಿ ಯಾರ್ದು ಒಂದು ಪರಿಸ್ಥಿತಿ ಸರಿ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ಮೂವತ್ತೊಂದನೇ ರಾಘವೇಂದ್ರ ಸಪ್ತಾಹದ ಪರಮ ಪವಿತ್ರ ಕಾಲದಲ್ಲಿ ಯತಿದ್ವಯರ ಸನ್ನಿಧಿಯಲ್ಲಿ ಯಥಾಶಕ್ತಿ ಯಥಾಜ್ಞಪ್ತಿ ಜ್ಞಪ್ತಿ ಕಿಂಚಿತ್ ವೈದೇವರ ಅಂತರ್ಯಾಮಿ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನ ಸ್ಮರಣೆಯನ್ನು ಮಾಡೋಣಂತೆ ನಿನ್ನ ಸೇವೆಯ ನಿಂತು ನಿನ್ನ ಪದಯುಗ ಭಕ್ತಿ ನೀಡಿ ನಿನ್ನ ಗುಣಗಣ ಸ್ತವನ ಮಾಡುವ ಜ್ಞಾನ ನೀನಿತ್ತು ಎನ್ನ ಮನಗಲಿ ನೀನೆ ನಿಂತು ಗಂಧ ಕಾರ್ಯ ಮಾಡಿ ಧನ್ಯ ನಿಂದಿ ಸೆನ್ನ ಲೋಕದಿಶೇಷಿರಿವಾಧ ನಿಂದಿ ಸೆನೋಕಿಶೇಷಿರಿವಾ ರಾಯರು ಪ್ರಾತ ಸಂಕಲ್ಪ ಗದ್ದದಲ್ಲಿ ವಿಶೇಷವಾಗಿ ವಾಯುದೇವರನ್ನು ಸ್ತೋತ್ರ ಮಾಡ್ತಾರೆ ನಾವು ಕಂಡಿದ್ದೀವಿ ಅಂತಹ ವಾಯುದೇವರು ನಮಗೆ ಅನಿಮಿತ ಬಂದು ಅನಿಮಿತ ಸಖರಾಗಿ ನಮಗೆ ಶ್ವಾಸೋಚ್ಛಾಸ ಮೊದಲಾಗಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಕೂಡ ಯಾವುದೇ ಪ್ರತಿಫಲಾಪೇ ಈಕ್ಷೆ ಇಲ್ಲದೆ ಮಾಡ್ತಕ್ಕಂಥವ್ರು ವಾಯುದೇವರು ನಮಗೆ ಬದುಕಿಗೆ ಅಸ್ತಿತ್ವ ಅಂತ ಹೇಳಿದರೆ ಉಸಿರಾಟ ನಾವು ಉಸಿರಾಡ್ತಾ ಇದ್ದೀವಿ ಅಂತಾದರೆ ಅದು ವಾಯುದೇವರು ನಮ್ಮ ತಾವೂ ಮಾಡಿ ನಮ್ಮಿಂದ ಮಾಡಿಸ್ತಕ್ಕಂಥ ಹಂಸಂ ಮಂತ್ರ ಜಪ ಅಂತ ಇಂತಹ ವಾಯುದೇವರನ್ನು ವ್ಯಾಸರಾಜರು ವಿಶೇಷವಾಗಿ ಕೊಂಡಾಡ್ತಾರೆ ಯಂತ್ರೋದ್ಧಾರಕ ಪ್ರಾಣದೇವರ ಸ್ತೋತ್ರ ಅಂತ ರಚನೆ ಮಾಡಿರುವಂಥದ್ದು ವ್ಯಾಸರಾಯರು ನ್ಯಾಯಾಮೃತ ತರ್ಕ ತಾಂಡವ ಚಂದ್ರಿಕಾ ಮೊದಲಾಗಿರ್ತಕ್ಕಂಥ ಉದ್ಗ್ರಂಥಗಳನ್ನು ವ್ಯಾಸ ಸಾಹಿತ್ಯಕ್ಕೆ ಕೊಡುಗೆಯಾಗಿ ಹುಟ್ಟಾರೆ ಅದೇ ರೀತಿಯಾಗಿ ದಾಸ ಸಾಹಿತ್ಯಕ್ಕೂ ಕೂಡ ಅಪರಿಮಿತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟು ದಾಸ ಸಾಹಿತ್ಯವನ್ನು ಮತ್ತಷ್ಟು ಶ್ರೀಮಂತವನ್ನಾಗಿಸಿದವರು ವ್ಯಾಸರಾಯರು ಅಂತ ಈ ವ್ಯಾಸರಾಯರು ಒಂದು ಸಲ ಹಂಪೆಯಲ್ಲಿ ಪ್ರಾಚೀನವಾಗಿರ್ತಕ್ಕಂಥ ಸೀತಾರಾಮಚಂದ್ರ ದೇವರ ಧ್ಯಾನವನ್ನು ಮಾಡ್ತಾ ಕೂತಿರ್ತಾರೆ ಹೀಗೆ ಕುಳಿತಿರುವಂಥ ಒಂದು ಸಂದರ್ಭದಲ್ಲಿ ಭಕ್ತಿಯಿಂದ ಸೀತಾರಾಮಚಂದ್ರ ದೇವರನ್ನು ಧ್ಯಾನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಎದುರುಗಡೆ ಇರತಕ್ಕಂಥ ಬಂಡೆಯಲ್ಲಿ ಹನುಮಂತ ದೇವರ ದರ್ಶನ ಅನ್ನೋದು ಅವರಿಗೆ ಆಗತ್ತೆ ಹನುಮಂತ ದೇವರ ದರ್ಶನ ಆಯಿತು ಪ್ರಾಚೀನವಾಗಿರ್ತಕ್ಕಂಥ ಹಂಪೆಯಲ್ಲಿ ಸೀತಾರಾಮಚಂದ್ರ ದೇವರನ್ನು ವಿಶೇಷವಾಗಿ ದರ್ಶನ ಮಾಡುವ ಧ್ಯಾನ ಮಾಡುವಂಥ ಸಂದರ್ಭದಲ್ಲಿ ಹನುಮಂತ ದೇವರ ದರ್ಶನ ಅನ್ನೋದು ಎದುರುಗಡೆ ಬಂಡೆಯಲ್ಲಿ ಆಗತ್ತೆ ಇನ್ನೊಂದು ಕ್ಷಣ ಆಲೋಚನೆ ಮಾಡದಲ್ಲಿ ಹನುಮಂತ ದೇವರಲ್ಲಿಂದ ಅದೃಶ್ಯರಾಗ್ತಿ ಹೋಗ್ತಾರೆ ಇದೇ ರೀತಿಯಾಗಿ ಹನ್ನೆರಡು ಬಾರಿ ಹನುಮಂತ ದೇವರು ವ್ಯಾಸರಾಯರಿಗೆ ದರ್ಶನವನ್ನು ಕೊಡ್ತಾರೆ ಆಗ ವ್ಯಾಸರಾಯರು ಆಲೋಚನೆಯನ್ನು ಮಾಡ್ತಾರೆ ಒಂದು ಸಲ ದರ್ಶನ ಆಗತ್ತೆ ತಕ್ಷಣದಲ್ಲಿ ಅದೃಶ್ಯರಾಗ್ತಾ ಇದ್ದಾರೆ ಯಾಕೆ ಈ ರೀತಿ ಆಗ್ತಾ ಇದೆ ಏನೋ ವಿಶೇಷ ಇರಬೇಕು ಅಂತ ಪರಮಾತ್ಮನನ್ನು ಕುರಿತು ಧ್ಯಾನ ಮಾಡ್ತಾರೆ ಆ ನಂತರದಲ್ಲಿ ಆ ಹನ್ನೆರಡು ರೀ ಸಲ ಕಪಿಗಳು ಏನು ದರ್ಶನ ಕೊಟ್ಟರಲ್ಲ ಆ ಹನ್ನನ್ನು ಕಪಿಗಳು ಹಾರಿ ಹೋಗದೇ ಇದ್ದಂತೆ ಒಂದು ಯಂತ್ರವನ್ನು ಅಲ್ಲಿ ರಚನೆ ಮಾಡಿ ಮಧ್ಯದಲ್ಲಿ ಪ್ರಧಾನವಾಗಿರ್ತಕ್ಕಂಥ ವಾಯುದೇವರನ್ನು ರಚನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ನಮಾಮಿ ದೂತಂ ರಾಮಸ್ಯ ಅಂತ ಯಂತ್ರೋದ್ಧಾರಕ ಪ್ರಾಣದೇವರ ಸ್ತೋತ್ರವನ್ನು ಮಾಡ್ತಾರೆ ಹೀಗೆ ಆ ಯಂತ್ರವನ್ನು ರಚನೆ ಮಾಡಿದಾಗ ಹದಿಮೂರನೇ ಬಾರಿಗೆ ವ್ಯಾಸರಾಯರೋ ಹನುಮಂತ ಅಲ್ಲಿಂದ ಹಾರಿ ಹೋಗದ ಇದ್ದಂತೆ ಯಂತ್ರವನ್ನು ಬರೆದು ನಿಲ್ಲಿಸ್ತಾರೆ ಸುತ್ತದಲ್ಲಿ ಮೊದಲು ಕಂಡಿರ್ತಕ್ಕಂಥ ಹನ್ನೆರಡು ಕಪಿಗಳನ್ನು ಯಂತ್ರದ ರೂಪದಲ್ಲಿ ಅಲ್ಲಿ ನಿರ್ಮಾಣ ಮಾಡ್ತಾರೆ ಆಗ ಹನುಮಂತ ಸ್ಥಿರವಾಗಿ ಅಲ್ಲಿ ನಿಂತ ಭಕ್ತರಿಗೆ ಅನುಗ್ರಹಿಸಲಿಕ್ಕಾಗಿ ಸ್ಥಿರವಾಗಿ ನಿಂತ ಆಗ ನಮಾಮಿ ದೂತಂ ರಾಮಸ್ಯ ಸುಖದಂತ ಸುರದ್ರಮಂ ಇತ್ಯಾದಿಯಾಗಿ ಆ ವಾಯುದೇವರನ್ನು ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ ಆಮೇಲೆ ಹನುಮಂತ ದೇವರು ವ್ಯಾಸರಾಯರಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ ಇವರು ಮನಸ್ಸಿನಲ್ಲಿ ಆಲೋಚನೆಯನ್ನು ಮಾಡ್ತಾರೆ ಯಾಕೆ ಈ ರೀತಿಯಾಗಾಯಿತು ಇದಕ್ಕೇನೋ ಒಂದು ಇತಿಹಾಸ ಇರಬೇಕು ಅಂತ ಆದಾಗ ಹನುಮಂತ ದೇವರು ಸೂಚನೆಯನ್ನು ಕೊಡ್ತಾರೆ ವ್ಯಾಸರಾಜರಿಗೆ ಈ ಸ್ಥಳ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಸ್ಥಳ ಇಲ್ಲಿ ಮೊಟ್ಟ ಮೊದಲಿಗೆ ನಾನು ಮತ್ತು ಶ್ರೀರಾಮಚಂದ್ರ ದೇವರು ಭೇಟಿಯಾಗಿರ್ತಕ್ಕಂಥ ಸ್ಥಳ ಅಲ್ಲಿ ನನ್ನನ್ನು ನೀವು ಪ್ರತಿಷ್ಠಾಪನೆ ಮಾಡಿರಿ ಅಂತ ಈ ರೀತಿಯಾಗಿ ಸೂಚನೆ ಕೊಡ್ತಾರೆ ಹನುಮಂತ ದೇವರು ಆ ರೀತಿ ಸೂಚನೆ ಕೊಟ್ಟಿದ್ದನ್ನು ವಹಿಸಿ ವ್ಯಾಸರಾಯರು ಅಲ್ಲಿ ಯಂತ್ರೋದ್ಧಾರಕ ಪ್ರಾಣದೇವರನ್ನು ಸ್ಥಾಪನೆ ಮಾಡಿ ನಿತ್ಯ ಪಂಚಭಕ್ಷ ಪರಮಾನ್ನವನ್ನೆಲ್ಲ ನೈವೇದ್ಯ ಮಾಡಿ ವಿಶೇಷವಾಗಿ ಪೂಜಾ ಕೈಂಕರ್ಯವನ್ನು ಅಲ್ಲಿ ನೆರವೇರಿಸಿದರು ಅಂತ ವ್ಯಾಸರಾಯರ ಜೀವನ ಚರಿತ್ರೆಯಲ್ಲಿ ಕೇಳಿದ್ದೀವಿ ಆ ನಂತರದಲ್ಲಿ ಪುರಂದರದಾಸರನ್ನು ಅಲ್ಲಿ ನಿಯಮನ ಮಾಡಿ ಮತ್ತೆ ಪೂಜೆಗೆ ಏನೆಲ್ಲ ಬೇಕೋ ಎಲ್ಲ ವ್ಯವಸ್ಥವನ್ನು ಕೂಡ ವ್ಯಾಸರಾಯರು ಮಾಡಿದ್ರು ಅಂತ ಚರಿತ್ರೆ ವರ್ಣನೆ ಮಾಡ್ತಾ ಇದೆ ಅವರ ಪುರಂದರದಾಸರ ಮಕ್ಕಳಾಗಿರ್ತಕ್ಕಂಥ ಮಧ್ವಪತಿ ಕೂಡ ಅಲ್ಲಿ ಅನೇಕ ಕಾಲ ಪೂಜೆಯನ್ನು ಮಾಡಿದ್ರು ಅಂತ ಇವತ್ತಿಗೂ ಕೂಡ ಯಂತ್ರೋದ್ಧಾರಕ ಪ್ರಾಣದೇವರು ಅನ್ನೋದು ಅತ್ಯಂತ ಜಾಗೃತವಾಗಿರ್ತಕ್ಕಂಥ ಸ್ಥಳ ಆ ಸ್ತೋತ್ರದಲ್ಲಿ ಅವ್ರು ಹೇಳ್ತಾರೆ ಷಣ್ಮಾಸಾಭ್ಯಂತರೇ ಕಲು ಯಾರು ಅಲ್ಲಿ ಸ್ತೋತ್ರಾದಿಗಳನ್ನು ಪೂಜೆ ಇತ್ಯಾದಿ ಎಲ್ಲ ಜ್ಞಾನ ಅನುಸಂಧಾನ ಭಕ್ತಿ ಸಹಿತವಾಗಿ ಮಾಡ್ತಾರೋ ರಾಜ ಮಹಾರಾಜರು ಕೂಡ ಅಲ್ಲಿ ಬಂದು ಮಾಡ್ತಿದ್ದರಂತೆ ಅಲ್ಲಿ ಮಾಡಿದ್ರೆ ಕೇವಲ ಆರು ತಿಂಗಳಲ್ಲಿ ಅವರವರು ಅವರವರ ಯೋಗ್ಯತಾನುಸಾರ ಅಭೀಷ್ಟವನ್ನು ಪಡೆಯುವಂತಹ ಅತ್ಯಂತ ಜಾಗೃತವಾಗಿರ್ತಕ್ಕಂಥ ಸ್ಥಳ ಅಂತ ಹಾಗಾದ್ರೆ ಏನೇನು ಸಿಗ್ತಾ ಇದೆ ಇಂಥ ವೈದೇವರ ವೈದೇವರ ಅಂತರ್ಯಾಮಿಯಾದ ಪರಮಾತ್ಮನನ್ನು ಉಪಾಸನೆ ಮಾಡಿದರೆ ಅಂತ ಕೇಳಿದ್ರೆ ಅವರ ಸ್ತೋತ್ರದಲ್ಲೇ ಹೇಳ್ತಾರೆ ಪುತ್ರಾರ್ಥಿ ಲವತೆ ಪುತ್ರಂ ಯಾರಿಗೆ ಪುತ್ರನ ಅಪೇಕ್ಷೆ ಇದೆ ಅವರಿಗೆ ಸತ್ಪುತ್ರರಾಗ್ತಾರೆ ಒಳ್ಳೆ ಮಧ್ವಶಾಸ್ತ್ರವನ್ನು ಓದುವಂತಹ ಪುತ್ರನ ಸೌಭಾಗ್ಯ ಅನ್ನೋದು ಸಿಗ್ತಾ ಇದೆ ಯಶಾರ್ಥಿ ಲವತೆ ಯಶಂ ಯಾರಿಗೆ ಕೀರ್ತಿಯ ಅಪೇಕ್ಷೆ ಇದೆ ಅವರಿಗೆ ಕೀರ್ತಿ ಸಿಗ್ತಾ ಇದೆ ಮಧ್ವ ಸಿದ್ಧಾಂತವನ್ನು ಅನುಷ್ಠಾನ ಮಾಡಿ ಅದರ ಮೂಲಕ ಶಾಸ್ತ್ರ ಶ್ರವಣದ ಪ್ರ ಪ್ರವಚನಾದಿ ಪಾಠ ಪ್ರವಚನಾದಿಗಳಲ್ಲಿ ತನ್ನನ್ನು ನಿತ್ಯ ತೊಡಗಿಸ್ಲಿಕ್ಕೆ ಏನು ಬೇಕೋ ಅಂತಹ ವಿಶೇಷವಾಗಿರ್ತಕ್ಕಂಥ ಪರಮಾನುಗ್ರಹ ಆಗ್ತಾ ಇದೆ ವಿದ್ಯಾರ್ಥಿ ಲವತೆ ವಿದ್ಯಾಂ ವಿದ್ಯಾರ್ಥಿ ಆಗಿರ್ತಕ್ಕಂಥವನು ಲೌಕಿಕ ವೈದಿಕ ತತ್ವಜ್ಞಾನ ಎಲ್ಲವನ್ನು ಕೂಡ ಮುಂದೆ ಮೋಕ್ಷವನ್ನು ಪರಂಪರೆಯಲ್ಲಿ ಹೊಂದಲಿಕ್ಕೆ ಹೇಳಬೇಕಾಗಿದೆಯೋ ಅಂತ ವಿಶಿಷ್ಟ ಜ್ಞಾನವನ್ನು ಕೂಡ ಪಡಿತಾನೆ ಅದೇ ರೀತಿಯಾಗಿ ಧನಾರ್ತಿ ಲವತೆ ಧನಂ ಅಂತ ಧನಾರ್ತಿ ಅಂದರೆ ಧನದ ಅಪೇಕ್ಷೆ ಇದ್ದವನು ಅಂತ ಅಂದರೆ ಲೌಕಿಕವಾಗಿರ್ತಕ್ಕಂಥ ದನಕನಕಾದಿಗಳ ಸಂಪತ್ತು ಕೂಡ ಪ್ರಾಪ್ತಿ ಆಗ್ತಾ ಇದೆ ಅದೇ ರೀತಿಯಾಗಿ ತತ್ವಜ್ಞಾನ ಅನ್ನೋ ದೈವೀ ಸಂಪತ್ತು ಕೂಡ ಇಂಥ ವಾಯುದೇವರ ವಾಯುದೇವರ ಅಂತರ್ಯಾಮಿ ಆಗಿರ್ತಕ್ಕಂಥ ಪರಮಾತ್ಮನನ್ನು ಉಪಾಸನೆ ಮಾಡಿದರೆ ಅಲ್ಲಿ ಪ್ರಾಪ್ತಿಯಾಗತ್ತೆ ಅಂತ ಫಲಶ್ರುತಿ ಒಳಗೆ ಹೇಳ್ತಾರಲ್ಲಿ ಮತ್ತು ಎಚ್ಚರಿಕೆಯನ್ನು ಕೊಡ್ತಾರೆ ಸರ್ವಕ ಮಾಸ್ತು ಸಂದೇಹೋ ಇದನ್ನು ನಾನು ಬರೆದಿದ್ದೀನಿ ಆದ್ದರಿಂದ ಅದರಲ್ಲಿ ಸಂಶಯಪಟ್ಟರೆ ಸಯಾತಿ ನರಕ ಧ್ರೋಮ್ ನರಕವನ್ನೇ ಹೊಂದುತ್ತಾರೆ ಅಂದರೆ ನೀವು ನನ್ನ ಬಗ್ಗೆ ಸಂಶಯಪಟ್ಟಿದ್ದು ಅನುಮಾನ ಪಟ್ಟಿದ್ದು ಅಂತ ಅರ್ಥ ಅಲ್ಲ ನೀವು ಪರಮಾತ್ಮನ ವಾಯುದೇವರ ಸಾಮರ್ಥ್ಯದ ಬಗ್ಗೆ ನೀವು ಅನುಮಾನ ಸಂಶಯಾದಿಗಳನ್ನು ಪಟ್ಟಿದ್ದರಿಂದ ನಿಮಗೆ ನರಕವೇ ಗತಿ ಆಗ್ತಾಯಿದೆ ಇಂಥ ಉತ್ತಮವಾಗಿರ್ತಕ್ಕಂಥ ಶ್ಲೋಕ ಅಂತ ಇವತ್ತಿಗೂ ಮನೆ ಮನೆಗಳಲ್ಲಿ ಪುಟ್ಟ ಕೂಸಿಗೆ ಅಮ್ಮ ಅಪ್ಪ ಇಷ್ಟು ಅಕ್ಷರ ಜ್ಞಾನ ಬಂತು ಅಂತಾದರೆ ಅದಕ್ಕೆ ನಾವು ಮೊದಲು ಹೇಳಿಕೊಡೋದೇ ನಮಾಮಿದೂತಂ ರಾಮಸ್ಯ ಅಂತ ಅತಿ ಪುಟ್ಟ ಶ್ಲೋಕ ಗಾತ್ರದಲ್ಲಿ ವಾಮನ ಆಗಿದ್ದರೂ ಅರ್ಥವಿನ್ಯಾಸದಲ್ಲಿ ತ್ರಿವಿಕ್ರಮ ಆಗಿರುವಂಥದ್ದು ಒಂದು ಇಂತಹ ವಾಯುದೇವರಿಗೆ ಸ್ತೋತ್ರ ಮಾಡ್ತಾರೆ ನಮಾಮಿದೂತಂ ರಾಮಸ್ಯ ಅಂತ ಯಾರು ಅಂತೇಳಿದ್ರೆ ರಾಮಚಂದ್ರ ದೇವರ ದೂತನಾಗಿರ್ತಕ್ಕಂಥ ಹನುಮಂತ ದೇವರಿಗೆ ನಮಸ್ಕಾರ ಅಂತ ಮೊದಲನೇ ಶ್ಲೋಕದಲ್ಲಿ ಪ್ರಾರಂಭದಲ್ಲಿ ಪೂರ್ವ ಹೇಳ್ತಾರೆ ಯಾರು ರಾಮಚಂದ್ರನ ದೂತನಾಗಿರ್ತಕ್ಕಂಥ ಹನುಮಂತ ಅವನಿಗೆ ನಮಸ್ಕಾರ ಮಾಡ್ತೀನಿ ಅಂತ ನಮ್ಯತ್ವ ಪ್ರತಿಪಾದಕ ಧರ್ಮವನ್ನು ತಿಳಿಸ್ತಾರೆ ಏನು ನಮ್ಯತ್ವ ಪ್ರತಿಪಾದಕ ಧರ್ಮ ಅಂತ ಕೇಳಿದ್ರೆ ದೇವತಾ ಹಿ ತ್ರಿವಿಧ ವಂದ್ಯಾಭವತಿ ವಿಶಿಷ್ಟ ಇಷ್ಟ ಅಧಿಕೃತ ಆಚ ಅಂತ ಮೂರು ಕಾರಣಗಳಿಗೆ ವಿಶಿಷ್ಟರಾಗಿರ್ತಕ್ಕಂಥವರು ಅದರಿಂದ ಅವರಿಗೆ ನಮಸ್ಕಾರ ಏನು ವಿಶಿಷ್ಟ ದೇವರಲ್ಲಿ ಕಾಣ್ತೀವಿ ಅಂತ ಕೇಳಿದ್ರೆ ಮೂಲ ರೂಪ ಆಗಲಿ ಅವತಾರ ರೂಪ ಆಗಲಿ ಪರಮಾತ್ಮನಿಗೆ ಮುಖ್ಯ ಪ್ರತಿಬಿಂಬಸ್ಥಾನೀಯರು ಅಂತ ಆದರೆ ವಾಯುದೇವರು ಪ್ರಧಾನಂಧಾಮ ವಿಷ್ಣುಸ್ತು ಪ್ರಾಣಯೇವ ಪ್ರಕೀರ್ತಿತ ಅಂತ ಪರಮಾತ್ಮನಿಗೆ ಮುಖ್ಯ ಆ ವಾಸಸ್ಥಾನ ಅಖಿಲ ಗುಣ ಸದ್ದಾಮ ಮಧ್ವನಾಮ ಅಂತ ಶ್ರೀಪಾದರಾಜರು ಅಲ್ಲಿ ತಿಳಿಸ್ದಂಗೆ ಮುಖ್ಯ ಪ್ರತಿಬಿಂಬ ಸ್ಥಾನೀಯರು ಅಂತ ಹೇಳಿದರೆ ಜೀವೋತ್ತಮ ಆಗಿರ್ತಕ್ಕಂಥ ವಾಯುದೇವರು ಅಂತಹ ರಾಮಚಂದ್ರನ ದೂತನಾಗಿರ್ತಕ್ಕಂಥ ವಾಯುದೇವರಿಗೆ ನಮಾಮಿ ಇವರು ನಮಗೆ ಇಷ್ಟರೂ ಆಗಿದ್ದಾರೆ ನಾವು ಯಾರಿಗಾರು ಒಂದು ನಮಸ್ಕಾರ ಮಾಡುವಂಥ ಪುಟ್ಟ ಕೂಸನ್ನು ಕರೆದು ಇವರಿಗೆ ತೋರಿಸಿ ಕುಸು ಇವರಿಗೆ ನಮಸ್ಕಾರ ಮಾಡು ಅಂತ ಕೇಳಿದ್ರೆ ಪ್ರಯೋಜನವನ್ನುದ್ದೇಶ ಮನೋದ್ದೇಶ ನಾಮಂದೋಪಿ ಪ್ರವರ್ತತೆ ಪ್ರಯೋಜನ ಇಲ್ಲದೆ ಇದ್ರೆ ನಮಸ್ಕಾರ ಮಾಡಲ್ಲ ಹಾಗಾದ್ರೆ ವಾಯುದೇವರು ನಮ್ಗೆ ಏನು ಉಪಕಾರವನ್ನು ಮಾಡಿದ್ದಾರೆ ಅಂತ ಕೇಳಿದ್ರೆ ಪ್ರತಿನಿತ್ಯದಲ್ಲಿ ಇಪ್ಪತ್ತೊಂದು ಸಾವಿರದ ಆರುನೂರು ಶ್ವಾಸೋಚ್ ಜಪವನ್ನು ನಮಗೆ ಉಸಿರಿನ ಜಪ ಅಥವಾ ಯಜ್ಞಾನ ಅನುಸಂಧಾನ ಗೊತ್ತಿಲ್ಲ ಅದನ್ನು ಮಾಡಲಿಕ್ಕೆ ಒಬ್ಬ ಉಸಿರಿನ ದೇವತೆ ನಮ್ಮೊಳಗೆ ಇದ್ದಾನೆ ಅನ್ನೋದು ಗೊತ್ತಿಲ್ಲ ಅಷ್ಟಾದರೂ ಕೂಡ ನಿರಂತರವು ಎಂದೂ ಬಿಡದೆ ನಮ್ಮಲ್ಲಿ ಶ್ವಾಸೋಚ್ವಾಸ ಕಾರ್ಯವನ್ನು ಮಾಡಿ ನಮಗೆ ಅಸ್ತಿತ್ವವನ್ನು ತಂದುಕೊಟ್ಟಿರ್ತಕ್ಕಂಥವ್ರು ವಾಯುದೇವರು ಅಂತಹ ವಾಯುದೇವರಿಗೆ ನಮಾಮಿ ಯಾರು ಅಂತ ನಮಾಮಿ ರಾಮಸ್ಯ ದೂತಮ್ ರಾಮಚಂದ್ರನ ದೂತನಾಗಿರ್ತಕ್ಕಂಥ ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರಿಗೆ ನಮಾಮಿ ಅದೇ ರೀತಿಯಾಗಿ ನಾವು ಊಟ ಮಾಡಿರ್ತಕ್ಕಂಥ ಅನ್ನವನ್ನು ಮೂರು ಭಾಗವಾಗಿ ವಿಭಾಗ ಮಾಡಿ ಅದನ್ನು ಅಶಿತಂ ಅನ್ನಂ ತ್ರೇಧಾವಿದೀಯತೆ ಅಂಥೇಳಿ ಸ್ಥೂಲ ಭಾಗ ಎಲ್ಲ ಮಲಮೂತ್ರಾದಿಗಳಿಗೆ ಹೊರ ಹೋಗಬೇಕು ಮಧ್ಯಭಾಗ ಎಲ್ಲ ರಕ್ತ ಮಾಂಸ ಮಜ್ಜಸ್ಸು ಮೇಧ ಈ ರೀತಿಯಾಗಿ ದೇಹಕ್ಕೆ ಪುಷ್ಟಿ ಬರಬೇಕು ಸೂಕ್ಷ್ಮ ಭಾಗ ಮನಸ್ಸಿಗೆ ಉಪಾದಾನ ಕಾರಣ ಆಗಬೇಕು ಹೀಗೆ ಇದನ್ನು ವ್ಯವಸ್ಥಿತ ರೀತಿಯಲ್ಲಿ ನಡೆಸ್ತಕ್ಕಂಥವ್ರು ಯಾರು ಆ ವಾಯಿದೇವರೇ ಅಂತಹ ರಾಮಸ್ಯ ದೂತಂ ನಮಾಮಿ ಮೂಲ ರೂಪದಲ್ಲಿ ಅವತಾರ ರೂಪದಲ್ಲಿ ಎಲ್ಲ ಕಾಲದಲ್ಲೂ ತಿಂದ ಅನ್ನವನ್ನು ದೇಹದ ಯಾವ್ಯಾವ ಭಾಗಗಳಿಗೆ ಎಷ್ಟೆಷ್ಟು ವಿತರಣೆ ಆಗಬೇಕು ಅನ್ನದ ರಸವನ್ನು ಸರಿಯಾಗಿ ವಿತರಿಸಿ ಸಾಧನೆಗೆ ಈ ಶರೀರವನ್ನು ಪೌಷ್ಟಿಕವಾಗಿ ಸುದೃಢವಾಗಿ ಇಟ್ಟತಕ್ಕಂಥವ್ರು ಯಾರು ವಾಯುದೇವರು ರಕ್ತ ಪರಿಚಲನೆ ಆಗಬೇಕು ನಾಡಿಗಳ ಮುಖಾಂತರ ತಿಂದ ಅನ್ನದ ಸೂಕ್ಷ್ಮ ಭಾಗ ವಿತರಣೆ ಆಗಬೇಕು ಒಂದ ಎರಡ ವಾಯುದೇವರ ಉಪಕಾರವನ್ನು ಪೂರ್ತಿ ಲೆಕ್ಕಾಚಾರ ಹಾಕಿದ್ರು ಮಾಡಿ ಮುಗಿಸ್ಲಿಕ್ಕಾಗಲ್ಲ ಅಂತಹ ಅನಂತ ಅನಿಮಿತ್ತ ಉಪಕಾರ ಮಾಡ್ತಕ್ಕಂಥ ಅಂತಹ ವಾಯುದೇವರಿಗೆ ನಮಾಮಿನ್ ಈ ಜೀವೋತ್ತಮರು ವಾಯುದೇವರು ಪ್ರಥಮಂ ಹನುಮನ್ನಾಮ ದ್ವಿತೀಯೋ ಭೀಮ ಏವಚ ಪೂರ್ಣ ಪ್ರಜ್ಞೆ ಸ್ತುತಿಯಷ್ಟು ಭಗವತ್ ಕಾರ್ಯ ಸಾಧಕ ಭಗವಂತನ ಕಾರ್ಯವನ್ನು ಸಾಧನೆ ಮಾಡಿ ಅವ ಭಗವಂತನ ಸೇವೆ ಮಾಡಬೇಕು ಅಂತಲೇ ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವೆನೆಂದು ವಾತಸುತ ಹನುಮಂತೇನೆಂದೆನಿಸಿದ ಅದೇ ವಾಯುದೇವರೇ ತ್ರೇತಾಯುಗದಲ್ಲಿ ರಾಮಚಂದ್ರ ದೇವರ ಸೇವೆಯನ್ನು ಮಾಡಬೇಕು ಅಂತ ಅವತಾರ ಮಾಡಿದರು ದ್ವಾಪರದಲ್ಲಿ ಭೀಮಸೇನ ದೇವರಾಗಿ ಕಲಿಯುಗದಲ್ಲಿ ಜ್ಞಾನ ಪ್ರಸಾರವನ್ನು ಮಾಡಿ ಭಾಷೆ ತಾತ್ಪರ್ಯಾದಿಗಳನ್ನು ರಚನೆ ಮಾಡಿ ಮಧ್ವಶಾಸ್ತ್ರವನ್ನು ಜಗತ್ತಿಗೆ ಬೋಧಿಸಿ ಸಕಲ ಸಜ್ಜನರು ಕೂಡ ಮೋಕ್ಷವನ್ನು ಹೊಂದಲಿಕ್ಕೆ ಏನು ಬೇಕು ಅಂತಹ ಸಚ್ಚಾಸ್ತ್ರಗಳ ರಚನೆ ಮಾಡಿಕೊಟ್ಟು ಅನುಗ್ರಹ ಮಾಡಿದವರು ಇಂತಹ ರಾಮಸ್ಯ ದೂತಂ ನಮಾಮಿ ಹೀಗೆ ವಾಯಿದೇವರ ಅನಂತ ಅನಿಮಿತ್ತ ಉಪಕಾರಗಳ ಸ್ಮರಣೆ ಬಂದಾಗ ನಾವು ಅವರಿಗೆ ಯಾಕೆ ನಮಸ್ಕಾರ ಮಾಡಬೇಕು ಅನ್ನೋದು ಜ್ಞಾನಕ್ಕೆ ಬರ್ತಾ ಇದೆ ಆದ್ದರಿಂದ ಇಷ್ಟು ಉಪಕಾರವನ್ನು ನಮಗೆ ಉಸಿರಿನ ಒಬ್ಬ ದೇವತೆ ಇದ್ದಾನೆ ನಮ್ಮೊಳಗೆ ಅವನು ಉಸಿರಾಡ ಆ ಉಸಿರಾಟದ ಕಾರ್ಯ ಮಾಡೋ ತನಕ ನಮ್ಮದೆಲ್ಲ ಕೆಲಸ ಇಲ್ಲದೆ ಇದ್ದರೆ ಇಲ್ಲ ಆ ವಾಯು ಹೊರಗೆ ಹೋದ ತಕ್ಷಣ ಅವನ ಜೊತೆಗೆ ಪರಮಾತ್ಮನ ಹೋಗ್ತಾನೆ ಹೀಗೆ ಒಂದು ಹೆಗಲು ಮೇಲೆ ಜೀವನನ್ನು ಇನ್ನೊಂದು ಹೆಗಲು ಮೇಲೆ ಪರಮಾತ್ಮನನ್ನು ಕರ್ಕೊಂಡು ದೇಹದಿಂದ ದೇಹಕ್ಕೆ ಪ್ರಯಾಣ ಮಾಡತಕ್ಕಂಥವ್ರು ವಾಯುದೇವರು ಇಂತಹ ವಾಯುದೇವರನ್ನು ನಮ್ಮ ಜೀವೋತ್ತಮರಾಗಿರ್ತಕ್ಕಂಥವ್ರು ಇಂಥವರು ರಾಮಸ್ಯ ದೂತಮ್ ಅಂದರು ದೂತ ಅಂತ ಹೇಳಿದ್ರೆ ಸೇವಕ ಸಾಮಾನ್ಯ ಅರ್ಥದಲ್ಲಿ ನಾವು ತಿಳ್ಕೊಂಡಾಗ ದೂತ ಅಂದರೂ ಅವನೇ ಸೇವಕ ಅಂದರೂ ಅವನೇ ಅಂತ ಆದರೆ ದೂ ಗತವು ಅಂತ ಧಾತು ಅದನ್ನು ಬಿಡಿಸಿದಾಗ ಹೇಳ್ತಾರೆ ಏ ಗತ್ಯರ್ಥಕಾಹ ತೇ ಜ್ಞಾನಾರ್ಥಕ ಅಂತ ಯಾವುದು ಗತಿ ಅಥವಾ ಗಮನ ಅನ್ನೋದಿದೆಯೋ ಅದು ಜ್ಞಾನದ ಸಹಿತವಾಗಿ ಗಮನ ಮಾಡತಕ್ಕಂಥವರು ವಾಯುದೇವರು ಅಂತ ಕಲಿಯುಗದಲ್ಲಿ ಜ್ಞಾನವನ್ನು ವಿಶೇಷವಾಗಿ ಪ್ರಸಾರ ಮಾಡಿರ್ತಕ್ಕಂಥ ವಾಯುದೇವರು ರಾಮಚಂದ್ರದೇವರ ದೌತ್ಯವನ್ನು ಮಾಡಿರ್ತಕ್ಕಂಥವರು ವಾಯುದೇವರು ಅಂತ ಇಲ್ಲಿ ದೂತ ಮತ್ತು ಸೇವಕ ಅನ್ನೋದಕ್ಕೆ ಡಿಫ್ರೆನ್ಸಿಯೇಷನ್ ಹೇಳಬೇಕು ಅಂತಾದರೆ ಸೇವಕ ಇದ್ದಲ್ಲೇ ಇದ್ದು ಯಜಮಾನ ಹೇಳಿರ್ತಕ್ಕಂಥ ಕಾರ್ಯಗಳನ್ನು ಮಾಡೋನು ಸೇವಕ ಅವನು ಕಸ ಹುಡಿಯಿಂದ ಕಸ ಹುಡಿಬೇಕು ಇನ್ಯಾವುದೋ ವಸ್ತುವನ್ನು ಅಲ್ಲಿಂದ ಇಲ್ಲಿಗೆ ತಂದು ಕೊಡು ಅಥವಾ ಬಾ ಇಷ್ಟೆಲ್ಲ ಹೇಳಿದ್ರೆ ಆ ಕೆಲಸವನ್ನು ಮಾಡ್ತಾನೆ ಅವನು ಸೇವಕ ಅವನಿಗೆ ಹೆಚ್ಚಿನ ಜ್ಞಾನ ಬೇಕಿಲ್ಲ ಯಜಮಾನ ಹೇಳಿರ್ತಕ್ಕಂಥ ಕೆಲಸದ ಜ್ಞಾನ ಎಷ್ಟಿದ್ದು ಅಷ್ಟು ಸಾಕು ಅದೇ ದುಗತವು ಅಂದರೆ ದೂತನಾಗಿರ್ತಕ್ಕಂಥವನು ಜ್ಞಾನಿಯೂ ಆಗಿರಬೇಕು ಆಗ ಕಳಿಸಿದ ಸಂದೇಶವನ್ನು ಸರಿಯಾದ ರೀತಿಯಲ್ಲಿ ಮುಟ್ಟಿಸಿ ಅವರಿಂದ ಏನು ಉತ್ತರವನ್ನು ತಂದು ಯಜಮಾನನಿಗೆ ಸಮರ್ಪಕವಾಗಿ ಮುಟ್ಟಿಸಬೇಕೋ ಆ ಕಾರ್ಯವನ್ನು ಮಾಡ್ತಕ್ಕಂಥ ರಾಮಚಂದ್ರನ ದೂತ ಅಂತ ಆದರೆ ಹನುಮಂತ ದೇವರು ಅದನ್ನು ನಾವು ರಾಮಾಯಣದಲ್ಲಿ ಕೇಳ್ತೀವಿ ಸಮರ್ಥವಾಗಿ ಯಾವ ರೀತಿಯಾಗಿ ನಿಭಾಯಿಸಿದರು ಅಂತ ಅಂತಹ ರಾಮಸ್ಯ ದೂತಂ ನಮಾಮಿ ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರೇ ದೂತೋತ್ತಮರು ದೂತರಲ್ಲಿ ಉತ್ತಮರಾಗಿರ್ತಕ್ಕಂಥವರು ವಾಯುದೇವರು ಅಂತಹ ರಾಮಸ್ಯ ದೂತಂ ನಮಾಮಿ ಅಂತ ಮಧ್ವನಾಮದಲ್ಲಿ ಕೇಳಬೇಕಾದ್ರೆ ಕೇಳ್ತೀವಿ ತರಣಿ ಸುತನೋ ಕಾಯ್ದ ಸುಗ್ರೀವನನ ರಕ್ಷಣೆ ಮಾಡಿದವರು ಹನುಮಂತ ದೇವರು ಅಖಂಡವಾಗಿರ್ತಕ್ಕಂಥ ಸಮುದ್ರವನ್ನು ಲಂಘನ ಮಾಡಿ ಅಲ್ಲಿ ಸೀತಾಮಾತೆಯ ದರ್ಶನವನ್ನು ಮಾಡಿ ಅಲ್ಲಿ ರಾಮಚಂದ್ರ ದೇವರ ಅಂಗುಲಿಯಕವನ್ನು ಸೀತೆಗೆ ಕೊಟ್ಟು ಅವಳಿಂದ ಚೂಡಾಮಣಿಯನ್ನು ತಂದು ರಾಮಚಂದ್ರ ದೇವರಿಗೆ ಕೊಟ್ಟು ಇಷ್ಟೆಲ್ಲ ಕಾರ್ಯವನ್ನು ಮಾಡಿ ಮತ್ತು ಅನೇಕ ರಾಕ್ಷಸರ ಸಂಹಾರ ಇತ್ಯಾದಿ ಎಲ್ಲ ಕಾರ್ಯವನ್ನು ಕೂಡ ಜ್ಞಾನಸಹಿತವಾಗಿ ಯಾರನ್ನು ಕೊಲ್ಲಬೇಕು ಯಾರನ್ನು ಬರೇ ಅವ್ರನ್ನ ಮೈಹಣ್ಣು ಮಾಡಬೇಕು ಈ ರೀತಿಯಾಗಿ ಎಲ್ಲರನ್ನೂ ಕೊಲ್ಲುವ ಸಾಮರ್ಥ್ಯ ಇದ್ದರೂ ರಾವಣಾದಿಗಳನ್ನು ಸಂಹಾರ ಮಾಡುವಂಥ ಸಾಮರ್ಥ್ಯ ಇದ್ದರೂ ಕೂಡ ಹನುಮಂತದೇವರು ಅವರನ್ನು ಸಂಹಾರ ಮಾಡಲಿಲ್ಲ ರಾವಣಾದಿಗಳನ್ನು ಅಂದರೆ ಈ ರಾವಣ ಶ್ರೀರಾಮಚಂದ್ರನಿಂದನೇ ಹತನಾಗಬೇಕಾದವನು ಅಂತ ಬಿಟ್ಟ ಅದೇ ರೀತಿಯಾಗಿ ಇಂದ್ರಜಿತ್ತು ಅಕ್ಷಯ ಕುಮಾರ ಆ ಎಲ್ಲ ವಿಚಾರದಲ್ಲೂ ಕೂಡ ಇಂದ್ರಜಿತ್ತನ್ನು ಸೋಲಿಸ್ ಸಮರ್ಥ ಸಾಮರ್ಥ್ಯ ಇದ್ದರೂ ಕೂಡ ಅವರನ್ನು ಸಂಹಾರ ಮಾಡೋದಿಲ್ಲ ಅಖಂಡವಾಗಿರ್ತಕ್ಕಂಥ ಸಮುದ್ರೋಲ್ಲಂಘನ ಮಾಡಿ ಲಂಕೆಯನ್ನು ಪ್ರವೇಶ ಮಾಡಿ ಅವಲ್ಲಿ ಅಲ್ಲಿ ಹೋದಾಗ ನಾನು ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿದ್ದೆ ಅಂತ ದೊಡ್ಡ ಪಟ್ಟಿಯನ್ನೇ ಕೊಡಬಹುದಾಗಿತ್ತು ಕೊಡಲಿಲ್ಲ ಯಾರು ನೀನು ಅಂತ ರಾವಣ ಕೇಳಿದ್ರೆ ಕೋ ರಾವಣ ಕೋಸಲೇಂದ್ರಸ್ಯ ದಾಸೋಹಂ ಹೋಸಲ ದೇಶಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ದಾಸ ಅಂತ ಗುರುತಿಸ್ಕೊಂಡ ಹೊತ್ತು ಇಷ್ಟೆಲ್ಲ ಭಾರಿ ಸಾಹಸ ಕಾರ್ಯಗಳನ್ನು ಯಾರೂ ಮಾಡಲಿಕ್ಕಾಗದೇ ಇರತಕ್ಕಂಥ ಕಾರ್ಯಗಳನ್ನೆಲ್ಲ ತಾನು ಮಾಡಿದ್ದ ಹೇಳಿದರೆ ದೊಡ್ಡ ಪಟ್ಟಿಯೇ ಕೊಡ್ಬೋದಾಗಿತ್ತು ಪುಟಗಟ್ಟಷ್ಟು ಜೀವಿಗಳಷ್ಟೇ ಕೊಡ್ಬೋದಾಗಿತ್ತು ಆದರೆ ಅದು ಯಾವುದನ್ನು ಹೇಳಲಿಲ್ಲ ಆ ಹನುಮಂತ ದೇವರ ವಿನಯ ಅಥವಾ ದೇವರ ವಿನಯ ಹೇಗಿತ್ತು ಅನ್ನೋದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಯಾರೋ ಜ್ಞಾನಿಗಳಿರ್ತಾರೆ ಅವರ ಹೋಗಿ ನಮ್ಮ ವಿಚಾರವನ್ನು ಹೇಳ್ಕೊಳ್ಳೋದಲ್ಲ ಅವರಿಂದ ಆ ಸಂದರ್ಭದಲ್ಲಿ ನಾವು ನಾವೇನು ತಿಳ್ಕೋಬೇಕು ಏನು ಅನುಸರಿಸಬೇಕು ಅದನ್ನು ತಿಳ್ಕೊಳ್ಬೇಕು ಅದಕ್ಕೆ ದಾಸೋಹಂ ಕೋಸಲೇಂದ್ರಸ್ಯ ನಾನು ಆ ಕೋಸಲ ಅಧಿಪತಿಯಾಗಿರ್ತಕ್ಕಂಥ ರಾಮಚಂದ್ರ ದೇವರ ದಾಸ ಇಲ್ಲಿ ದೂತ ಕಾರ್ಯಕ್ಕೆ ದೌತ್ಯ ಕಾರ್ಯಕ್ಕಾಗಿ ನನ್ನನ್ನು ಕಳಿಸಿದ್ದಾನೆ ಬಂದಿದ್ದೀನಿ ಅಂತ ಏನೆಲ್ಲ ವಿಚಾರಗಳನ್ನು ಹೇಳಬೇಕೋ ಅದನ್ನೆಲ್ಲ ಸಮರ್ಥವಾಗಿ ನಿಭಾಯಿಸಿದ್ದು ಅದನ್ನೇ ಶ್ರೀಪಾದರಾಜರು ಮದುವೆ ನಾಮದಲ್ಲಿ ಹೇಳ್ತಾರೆ ಮುಖದಲ್ಲಿ ಕಿಂಚಿ ತಪಶಬ್ದ ಇವಗೆಲ್ಲೆಂದು ಮುಖ್ಯ ಪ್ರಾಣನನ್ನು ರಾಮನ ಅನುಕರಿಸಿದ ಅಂತ ಯಾಕೆ ರಾಮಚಂದ್ರ ದೇವರು ಹನುಮಂತನನ್ನೇ ದೌತ್ಯ ಕಾರ್ಯಕ್ಕಾಗಿ ಆಯ್ಕೆ ಮಾಡಿಕೊಂಡ್ರು ಅಂದರೆ ಜೀವೋತ್ತಮರು ಒಂದು ಕಾರಣ ನಾವು ಏನೋ ಒಂದು ಸುದ್ದಿ ಕೊಟ್ಟು ಕಳಿಸಿರ್ತೀವಿ ಹೇಳಬೇಕಾದ್ರೆ ಅಪಭ್ರಂಶ ಮಾಡಿ ಇನ್ನೇನೋ ಅರ್ಥ ಆಗುವಂತ ಹೇಳೋದು ಅಥವಾ ಯಜಮಾನನಿಗೆ ಸಿಟ್ಟು ಬರುವಂಥದ್ದು ಇಲ್ಲ ಹೋಗಿರುವಂತಹ ವ್ಯಕ್ತಿಗೆ ಸಿಟ್ಟು ಬರುವಂಥ ಕಮ್ಯುನಿಕೇಷನ್ ಮಾಡಿ ಬಂದರೆ ಮುಂದೆ ಅವನನ್ನು ಕೆಲಸದಲ್ಲಿ ಯಾರೂ ಇಟ್ಕೊಳ್ಳೋಲ್ಲ ಆಗ ರಾಮಚಂದ್ರ ದೇವರೇ ಲಕ್ಷ್ಮಣ ಮುನ್ನೆ ಹನುಮಂತ ದೇವರನ್ನು ಪ್ರಶಂಸೆ ಮಾಡ್ತಾರೆ ನಾಲ್ಕು ವೇದಗಳನ್ನು ಕಂಠಸ್ಥವಾಗಿ ಬಲ್ಲಂತಹ ಇಂಥ ಜ್ಞಾನಿಗಳಾಗಿರ್ತಕ್ಕಂಥವನೇ ದೌತ್ಯ ಆಗಲಿಕ್ಕೆ ಶಕ್ಯನಾಗಿರ್ತಕ್ಕಂಥವನು ಅಂತಹವನು ಅಂತ ರಾಮಚಂದ್ರ ದೇವರಿಂದ ಸ್ವತಃ ಪ್ರಶಂಸೆಗೆ ಒಳಗಾಗಿರ್ತಕ್ಕಂಥವ್ರು ವಾಯುದೇವರು ಅಂತ ರಾಮಚಂದ್ರ ದೇವರು ತಾನೇ ಅನಂತ ರೂಪಗಳಿಂದ ನಿಂತು ಹನುಮಂತ ದೇವರನ್ನು ಪ್ರಶಂಸ ಎಲ್ಲ ಕಾರ್ಯವನ್ನು ಮಾಡಿಸಿ ತಾನೇ ಪ್ರಶಂಸನೆ ಮಾಡಿದ್ದು ಅಲ್ಲಿ ಒಂದು ಸಂದೇಶವನ್ನು ಕೊಡ್ತಾರೆ ನಮಗೆ ತನಗಿಂತ ಉತ್ತಮರ ಗುಣ ಕೊಂಡಾಡದಲೆ ಇಪ್ಪ ಮರ್ತ್ಯರಿಗೆ ಗೋ ಬ್ರಾಹ್ಮಣ ಸ್ತ್ರೀ ಹತ್ಯೆ ಮೊದಲಾದ ಅಖಿಳ ದೋಷಗಳಿತ್ತವನು ಸಂದೇಹ ಪಡಿಸಲ್ಲ ಶಾಸ್ತ್ರ ಮತ ಅಂತ ಹರಿಕಥಾ ಜಗನ್ನಾಥದಾಸರು ಸಕಲ ಶಾಸ್ತ್ರಗಳ ಸಾರವನ್ನು ತಿಳಿಸ್ತಾರೆ ಏನು ಅಂತ ಕೇಳಿದ್ರೆ ಪರಮಾತ್ಮ ತಾನೇ ಅನಂತ ರೂಪಗಳಿಂದ ವಾಯುದೇವರಲ್ಲಿ ಅಂತರ್ಯಾಮಿ ಆಗಿದ್ದು ಇಷ್ಟೆಲ್ಲ ಸಾಹಸ ಕಾರ್ಯವನ್ನು ಮಾಡಿಸ್ದ ತಾನೇ ಲಕ್ಷ್ಮಣನ ಮುಂದೆ ಪ್ರಶಂಸನೆ ಮಾಡುವಂಥ ಅವಶ್ಯಕತೆ ಏನಿತ್ತು ಸಾಮಾನ್ಯರಿಗೂ ಅನ್ನಿಸ್ತಾ ಇದೆ ತೇನ ವಿನ ತೃಣಮಪಿನ ಚಲತಿ ಭಗವಂತ ಇಲ್ಲದೆ ಯಾವುದೂ ನಡೆಯೋದಿಲ್ಲ ಅದ್ನ ಮೇಲೆ ಯಾಕೆ ಪ್ರಶಂಸನೆ ಮಾಡಿದೆ ಅಂತ ಕೇಳಿದ್ರೆ ಲೋಕಕ್ಕೆ ಶಿಕ್ಷಣ ಕೊಡ್ತಾನೆ ಭಗವಂತ ತನಗಿಂತ ಉತ್ತಮರ ಗುಣ ಕೊಂಡಾಡದಲ್ಲೇ ಇಪ್ಪ ತನಗಿಂತ ಉತ್ತಮರಾಗಿರ್ತಕ್ಕಂಥವರ ಗುಣಗಳನ್ನು ಕೊಂಡಾಡದೆ ಇದ್ದರೆ ಏನಾಗತ್ತೆ ಅಂದರೆ ಅಂತಹ ಮರ್ತರಿಗೆ ಗೋ ಬ್ರಾಹ್ಮಣ ಸ್ತ್ರೀ ಹತ್ಯೆ ಮೊದಲಾದ ಅಖಿಳ ದೋಷಗಳಿತ್ತಪ್ಪನು ಮೊದಲಾಗಿರ್ತಕ್ಕಂಥ ಭಾರಿ ದೋಷಗಳು ಬರ್ತಾ ಇದೆ ಅದಕ್ಕೆ ಯಾರು ಉತ್ತಮ ಕಾರ್ಯವನ್ನು ಜಗತ್ತಿನಲ್ಲಿ ಮಾಡ್ತಾರೋ ಅವರನ್ನು ಪ್ರಶಂಸನೆ ಮಾಡಿದ್ರೆ ಲೋಕಕ್ಕೆ ಇನ್ನಷ್ಟು ಉತ್ತಮ ಕಾರ್ಯಗಳನ್ನು ಮಾಡ್ತಾರೆ ಅವರಿಂದ ಲೋಕಕ್ಕೆ ಉಪಕಾರ ಆಗ್ತಾ ಇದೆ ಅದನ್ನು ನೋಡಿ ಸಣ್ಣ ಮಕ್ಕಳು ಜೊತೆಗಿರ್ತಕ್ಕಂಥವ್ರು ನಾವು ಒಳ್ಳೆಯ ಕೆಲಸ ಮಾಡಿದರೆ ಇವತ್ತಿಲ್ಲ ನಾಳೆ ನಮಗೂ ಒಂದು ಶಬಾಶ್ಗಿರಿ ಕೊಡ್ತಾಯಿದ್ದಾರೆ ಅನ್ನೋದು ಪ್ರೇರಣೆ ಆಗ್ತಾ ಇದೆ ಅದರಿಂದ ಯಾರು ಉತ್ತಮ ಕಾರ್ಯಗಳನ್ನು ಮಾಡಿರ್ತಾರೋ ಅದನ್ನು ಜಗತ್ತಿಗೆ ಅಂತ ಹೇಳಿ ಭಗವಂತ ತಾನು ಹನುಮಂತ ದೇವರನ್ನು ಲಕ್ಷ್ಮಣದ ಎದುರಿಗೆ ಪ್ರಶಂಸೆ ಮಾಡಿ ಲೋಕಕ್ಕೆ ಶಿಕ್ಷಣ ಕೊಡ್ತಾರೆ ಹೀಗೆ ಇಷ್ಟೆಲ್ಲ ಕಾರ್ಯ ಮಾಡಿದಾಗ ಪರಮಾತ್ಮ ಕೇಳಿದ ರಾಮಚಂದ್ರ ದೇವರು ಸೀತಾನ್ವೇಷಣೆ ಇಂಥ ಬಹು ಘನತರವಾಗಿರ್ತಕ್ಕಂಥ ಇಷ್ಟೆಲ್ಲ ಕಾರ್ಯವನ್ನು ಮಾಡಿದೀಯಾ ಅದಕ್ಕೆ ನಿನಗೇನು ಕೊಡಲಿ ಅಂದರೆ ಅಜಪದ ರಾಮ ಕೊಡಬರಲು ಹನುಮಂತ ನಿಜ ಭಕ್ತಿಯನ್ನೇ ಬೇಡಿ ಹೊರವ ಪಡೆದ ಬೇಕಾದಷ್ಟು ದೊಡ್ಡ ಲಿಸ್ಟನ್ನೇ ಕೊಡ್ಬೋದಾಗಿತ್ತು ನನಗೆ ಅದು ಕೊಡು ಇದು ಕೊಡು ಇನ್ನೇನೆಲ್ಲ ಕೊಡು ಅಂತ ಅಜ ಪದವಿ ರಾಮ ಕೊಡಬರಲು ಹನುಮಂತ ಚತುರ್ಮುಖ ಬ್ರಹ್ಮ ಪದವಿಯನ್ನೇ ನೀನು ಕೊಡ್ತೀನಿ ಅಂತ ಕೇಳಿದ್ರೆ ಹನುಮಂತ ದೇವರು ನಮಗೆ ತೋರಿಸ್ಕೊಡ್ತಾರೆ ಪ್ರವರ್ಧತ ಭಕ್ತಿರ ಲಂಕ್ಷಣೆ ಕ್ಷಣೆ ನಾವು ಭಗವಂತನಲ್ಲಿ ಸ್ವರೂಪೋದ್ಧಾರಕ ಗುರುಗಳನ್ನು ಇನ್ನೂ ಹೆಚ್ಚಿನ ಜ್ಞಾನ ಭಕ್ತಿ ವೈರಾಗ್ಯ ಇದನ್ನು ನಮಗೆ ಅನುಗ್ರಹಿಸಿ ಅಂತ ಪ್ರಾರ್ಥನೆ ಮಾಡಬೇಕೆ ಹೊರತು ಅದನ್ನು ಬಿಟ್ಟು ಲೌಕಿಕವಾಗಿರ್ತಕ್ಕಂಥ ನಶ್ವರವಾಗಿರ್ತಕ್ಕಂಥ ಇವಿದೆಲ್ಲ ಕೇಳಿದ್ರೆ ಅದು ಈ ಜನ್ಮಕ್ಕೆ ಮಾತ್ರ ನಮಗೆ ಜನ್ಮ ಜನ್ಮಾಂತರಕ್ಕೂ ಬೇಕಾಗಿದ್ದು ಕ್ಯಾರಿ ಫಾರ್ವರ್ಡ್ ಆಗುವಂಥದ್ದು ಅಂದರೆ ತತ್ವಜ್ಞಾನ ಮಾತ್ರ ಇನ್ನು ಯಾವುದು ನಾವು ಎಷ್ಟು ಆಸ್ತಿಯನ್ನು ಗಳಿಸಿದ್ರು ಸಂಪತ್ತನ್ನು ಗಳಿಸಿದ್ರು ಯಾವುದನ್ನು ಕೂಡ ನಾವು ತೊಗೊಂಡು ಹೋಗ್ಲಿಕ್ಕೂ ಆಗಲ್ಲ ತ್ರೂ ಕೊರಿಯರ್ನೂ ಅದನ್ನು ಎಲ್ಲಿಗೂ ತಲುಪ್ಕೊಳ್ಳಿಕ್ಕಾಗಲ್ಲ ಆದ್ದರಿಂದ ನಮಗೆ ಸ್ವರೂಪೋದ್ಧಾರಕ ಗುರುಗಳನ್ನು ಅನುರ್ವಹಿಸು ಜನ್ಮ ಜನ್ಮಾಂತರಕ್ಕೆ ನಮಗೆ ನಿನ್ನಲ್ಲಿ ಹೆಚ್ಚಿನ ಜ್ಞಾನ ಭಕ್ತಿ ವಿಷಯ ವೈರಾಗ್ಯವನ್ನು ಅಂತ ಈ ರೀತಿಯಾಗಿ ಬೇಡಬೇಕು ಅಂತ ನಮಗೆ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥವ್ರು ಇಂತಹ ಜೀವೋತ್ತಮರು ಸದಾಕಾಲ ರಾಮಚಂದ್ರನ ಸೇವೆಯನ್ನು ವಿಶೇಷವಾಗಿ ಮಾಡಿದಂಥವ್ರು ವಿಷ್ಣುಗುಪ್ತ ಅಂತ ಒಬ್ಬ ಆರ್ಥಿಕ ತಜ್ಞ ಹೇಳ್ತಾನೆ ಅರ್ಥಶಾಸ್ತ್ರದಲ್ಲಿ ಹೇಳಬೇಕಾದ್ರೆ ಹೇಳ್ತಾನೆ ಹಂಗಾರೆ ದೂತರು ಎಷ್ಟು ರೀತಿಯಾಗಿರ್ತಾರೆ ಅವರಿಗೆ ಏನೆಲ್ಲ ಗುಣಗಳಿರಬೇಕು ಅಂತ ಹೇಳಿದಾಗ ದೂತರು ಮೂರು ರೀತಿಯಲ್ಲಿ ಉತ್ತಮ ಮಧ್ಯಮ ಅಧಮ ಅಂತ ಮೂರು ರೀತಿಯಾಗಿರ್ತಕ್ಕಂಥ ದೌತ್ಯ ಕಾರ್ಯವನ್ನು ಮಾಡೋರಿರ್ತಾರೆ ಅಂತ ಈ ಪ್ರಸಂಗದಲ್ಲಿ ಹನುಮಂತ ದೇವರು ಉತ್ತಮ ದೂತ ಉತ್ತಮ ಅಂತ ಹೇಳಿದರೆ ದೌತರಲ್ಲಿ ದಾಸ್ಯ ಮಾಡುವವರಲ್ಲಿ ಉತ್ತಮ ಅಂತ ಹೇಳಿದ್ದೇ ಹೊರತು ರಾಮಚಂದ್ರನಿಗಿಂತ ಉತ್ತಮ ಅಂತ ಆ ರೀತಿಯಾಗಿ ಅರ್ಥ ಮಾಡಬಾರ್ದು ದೂತರಲ್ಲಿ ಉತ್ತಮರಾಗಿರ್ತಕ್ಕಂಥವರು ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರು ಅಂತ ಹಾಗಾದ್ರೆ ಏನೆಲ್ಲ ಗುಣಗಳನ್ನು ಹೊಂದಿರಬೇಕು ದೌ ದೂತ ಅಂತ ಒಬ್ಬನ್ನು ಅಪಾಯಿಂಟ್ ಮಾಡ್ಕೋಬೇಕು ಅಂತ ಆದಾಗ ಏನೆಲ್ಲ ಗುಣಲಕ್ಷಣಗಳಿರಬೇಕು ಅಂತ ಆದರೆ ಆ ವಿಷ್ಣುಗುಪ್ತ ಅನ್ನೋನು ಅರ್ಥಶಾಸ್ತ್ರದಲ್ಲಿ ಆ ವಿಚಾರವನ್ನು ತಿಳಿಸ್ತಾನೆ ಅವನು ತನ್ನ ರಾಷ್ಟ್ರದಲ್ಲಿಯೇ ಹುಟ್ಟಿದವನಂತ ಆಗಿರಬೇಕು ಅವನನ್ನ ದೌತ್ಯಕ್ಕೆ ನಾವು ಆಯ್ಕೆ ಮಾಡ್ಕೋಬೇಕು ಇಲ್ಲಾಂದರೆ ರಾಷ್ಟ್ರ ಪ್ರೇಮ ಅನ್ನೋದೇ ಇರಲ್ಲ ದೇಶ ಭಕ್ತಿ ಇಲ್ಲದೇ ಇದ್ದವನನ್ನು ಕರ್ಕೊಂಡು ಬಂದು ನಾವು ದೂತ ಕೆಲಸಕ್ಕೆ ದೂತಾವಾಸದಲ್ಲಿ ನಿಯಮನ ಮಾಡಿಕೊಂಡ್ವಿ ಅಂತ ಆದರೆ ಏನಾಗತ್ತೆ ಅಂತ ಹೇಳಿದ್ರೆ ಅವನಿಗೆ ದೇಶ ಪ್ರೇಮ ಇಲ್ಲ ಅವನು ಯಾವ ರಾಷ್ಟ್ರದಲ್ಲಿ ಹುಟ್ಟಿರ್ತಾನೋ ಅಲ್ಲಿ ಪ್ರೇಮ ಮಾಡ್ತಾನೆ ಭಕ್ತಿ ಮಾಡ್ತಾನೆ ನಮಗೆ ಮೇಲ್ನೋಟಕ್ಕೆ ಅನುಕೂಲ ಮಾಡ್ತಾನೆ ಅಂತ ಕಂಡರೂ ಕೂಡ ಅದು ಅನುಕೂಲ ಅನ್ನೋದಾಗೋದಿಲ್ಲ ಆದ್ದರಿಂದ ರಾಷ್ಟ್ರದಲ್ಲಿ ಹುಟ್ಟಿರಬೇಕು ಒಳ್ಳೆ ಮನೆತನದಲ್ಲಿ ಸತ್ಕುಲ ಪ್ರಸೂತನ ಆಗಿರಬೇಕು ಅಂಥವನವನ್ನು ನಾವು ದೌತ್ಯಕ್ಕೆ ಆಯ್ಕೆ ಮಾಡ್ಕೋಬೇಕು ಒಳ್ಳೆ ಗುಣಸಂಪನ್ನನಾಗಿರಬೇಕು ಅಂತ ಇಲ್ಲಿ ವಾಯುದೇವರು ಪರಮಾತ್ಮನ ನಂತರದಲ್ಲಿ ಮೂವತ್ತೆರಡು ಸಲಕ್ಷಣಗಳಿಂದ ಯುಕ್ತರಾಗಿರ್ತಕ್ಕಂಥವ್ರು ವಾಯುದೇವರು ಅಂತ ಆಮೇಲೆ ಆ ಕಾರ್ಯದಲ್ಲಿ ಅವನಿಗೆ ವಿಶೇಷವಾಗಿರ್ತಕ್ಕಂಥ ಆಸಕ್ತಿ ಇರಬೇಕು ಆ ದೌತ್ಯ ಕಾರ್ಯ ಮಾಡುವ ಸಂದರ್ಭದಲ್ಲಿ ಏನಾದರೂ ಅಲ್ಲ ಆಘಾತ ಆಗುವಂಥ ಪ್ರಸಂಗ ಇದ್ದರೆ ಇನ್ನೇನಾದರೂ ತೊಂದರೆ ಆಗುವಂಥ ಪ್ರಸಂಗ ಇದ್ದರೆ ಅದನ್ನು ಜ್ಞಾನ ಉಪಯೋಗಿಸಿ ಅದನ್ನು ತಡೆದು ಯಾವ ರೀತಿಯಾಗಿ ಈ ಕಾರ್ಯವನ್ನು ಸಮರ್ಥವಾಗಿ ನಿಭಾಯಿಸ್ಬೋದು ಅನ್ನೋ ಆಲೋಚನೆ ಶಕ್ತಿ ಇರಬೇಕು ಏನಕ್ಕೆ ಹೇಳಿದ್ರು ಇಲ್ಲ ನೀವು ಹೇಳಿರಲಿಲ್ಲ ಹೇಳಿದರೆ ಮಾಡ್ತಿದ್ದೆ ಅಂತ ಉದಾಹರಣೆಗೆ ಒಂದು ಕೂಸಿಗೆ ಹೇಳ್ತೀವಿ ಒಲೆ ಮೇಲೆ ಹಾಲಿಟ್ಟಿದ್ದೀವಿ ನೋಡು ಅಂತ ಹಾಲು ಉಕ್ತಾ ಇರುತ್ತೆ ಅದು ಬುದ್ಧಿ ಉಪಯೋಗಿಸಿ ಹಾಲನ್ನು ಇಳಿಸ್ಬೇಕು ಅಷ್ಟವು ಅಥವಾ ಇದ್ಲು ಒಲೆನೋ ಏನಿರುತ್ತೋ ಅದನ್ನು ಅಲ್ಲಿದ್ದ ಅದನ್ನು ದೂರ ಮಾಡಬೇಕು ಉಕ್ಕದೇ ಇದ್ದಂತೆ ತಡಿಬೇಕು ಹಾಲಿಟ್ಟಿದ್ದೀನಿ ನೋಡು ಅಂತ ಹೇಳಿದ್ರೆ ಉಕ್ತಾ ಇದೆ ನೋಡ್ಕೊಂಡು ಬಂದೆ ಅಂತ ಉತ್ತರ ಹೇಳಿದ್ರೆ ಏನು ಮಾಡಬೇಕು ಹಾಗೆ ದೌತ್ಯ ಕಾರ್ಯಕ್ಕೆ ನಾವು ಏನು ನಿಯೋಜನೆ ಮಾಡಬೇಕೋ ಅಂತಹವನ್ನು ತನ್ನ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿ ಯಾವ ರೀತಿಯಾಗಿ ಆ ಸಂ ಸಂದರ್ಭವನ್ನು ಪ್ರಚುರಪಡಿಸಬೇಕು ಅನ್ನೋ ತಿಳಿದವನಿರಬೇಕು ಅಂತಹ ಸಂಪನ್ನನಾಗಿರೋನ್ನ ಆಯ್ಕೆ ಮಾಡಬೇಕು ಅಂತ ನಮಗೆ ಈ ಮೂಲಕ ಅಲ್ಲಿ ತಿಳಿಸ್ಕೊಡ್ತಾರೆ ಅದೇ ರೀತಿಯಾಗಿ ಹೇಳಿರ್ತಕ್ಕಂಥ ವಿಷಯವನ್ನು ಯಜಮಾನನಿಗೂ ಆ ಕಾರ್ಯದಿಂದ ಇವನನ್ನು ಯಾಕೆ ಕಳಿಸಿದ್ನಪ್ಪ ತಲೆಬ್ಯಾನಿ ಇವನನ್ನು ಕಳಿಸ್ದೆ ಇನ್ಯಾರನ್ನ ಕಳಿಸಿದ್ರೆ ಆ ಕಾರ್ಯ ಇನ್ನೂ ಚೆನ್ನಾಗಿ ಆಗ್ತಿತ್ತು ಅಂತ ಆಲೋಚನೆ ಎಂದಿಗೂ ಬರಬಾರ್ದು ನಿನ್ನನ್ನು ಕಳಿಸಿ ಒಳ್ಳೇದಾಯಿತು ಅನ್ನೋ ಭಾವ ಅವನಿಗೆ ಬರಬೇಕು ಆ ರೀತಿಯಾಗಿ ಸಮರ್ಥವಾಗಿ ಕಾರ್ಯವನ್ನು ನಿಭಾಯಿಸ್ಕೊಂಡು ಬರಬೇಕು ಯಜಮಾನ ಹೇಳಿರ್ತಕ್ಕಂಥ ಆ ವಿಚಾರವನ್ನು ಆ ಎದುರುಗಡೆ ಹೋಗಿ ಆ ವ್ಯಕ್ತಿಗೆ ತಲುಪಿಸ್ಬೇಕಾದ್ರೆ ಸಿಟ್ಟಿನಿಂದನೋ ಅಥವಾ ಅಸಡ್ಡೆಯಿಂದನೋ ವಿಷಯವನ್ನು ಮುಟ್ಟಿಸೋದಲ್ಲ ಅಲ್ಲಿ ನಮ್ಮ ಯಜಮಾನ ಇಂಥದ್ದು ವಿಚಾರವನ್ನು ಹೇಳಿದಾನೆ ಅನ್ನೋದನ್ನು ಸೌಮ್ಯವಾಗಿ ಅವನಿಗೆ ಅದನ್ನು ಕೇಳಿ ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಮನಸ್ಸು ಪ್ರೇರಣೆ ಆಗಬೇಕು ಆ ರೀತಿಯಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ಏನಿದೆಯಲ್ಲ ಅದನ್ನು ನೋಡಬೇಕು ಅಂತ ಆದರೆ ನಾವು ವಾಯುದೇವರಲ್ಲಿ ಹನುಮಂತನ ಅವತಾರದಲ್ಲಿ ವಿಶೇಷವಾಗಿ ನೋಡುವಂಥದ್ದು ಅಂತ ಆ ರೀತಿಯಾಗಿ ಇರಬೇಕು ಅವನಿಗೆ ಬಹುಭಾಷಾ ಜ್ಞಾನದ ಜೊತೆಗೆ ಎಲ್ಲ ಸಕಲ ಸತ್ಯಾಸ್ತ್ರಗಳ ಜ್ಞಾನ ಅನ್ನೋದಿರಬೇಕು ಆವಾಗ ಕಾರ್ಯವನ್ನು ಯಾವ ರೀತಿಯಾಗಿ ಸಮರ್ಥವಾಗಿ ನಿಭಾಯಿಸ್ಬೋದು ಅಂತ ಇಲ್ಲಿ ಸಾಕ್ಷಾತ್ ಸರ್ವಜ್ಞರಾಗಿರ್ತಕ್ಕಂಥ ವಾಯುದೇವರೇ ಹನುಮಂತ ದೇವರಾಗಿ ಈ ದೌತ್ಯ ಕಾರ್ಯವನ್ನು ಮಾಡಿರುವಂಥದ್ದು ಅಂತ ಪ್ರತಿಯಾಗಿ ಮಾತಾಡಬೇಕಾದರೂ ಕೂಡ ಜಿಜ್ಞಾಸೆ ಮಾಡಿ ಏನು ಹೇಳಿದರೆ ಈ ಕಾರ್ಯ ಅಕಾರ್ಯ ಆಗೋದಿಲ್ಲ ಕೆಲಸ ಕೆಟ್ಟೋಗೋದಿಲ್ಲ ಇದನ್ನು ಕಾರ್ಯ ಅಕಾರ್ಯವನ್ನು ವಿಚಾರ ಮಾಡಿ ಯಾವ ರೀತಿಯಾಗಿ ನಿಭಾಯಿಸಬೇಕು ಆ ರೀತಿಯಾಗಿ ಮಾಡಬೇಕು ಅಂತ ಹೀಗೆ ಇಷ್ಟೆಲ್ಲ ವಿಶೇಷಣಗಳನ್ನು ಅಲ್ಲಿ ಕೊಟ್ಟು ತಿಳಿಸ್ತಾರೆ ಈ ಎಲ್ಲ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಏಕೈಕ ವ್ಯಕ್ತಿ ಅಂತ ಆದರೆ ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರಿಂದ ಮಾತ್ರ ಸಾಧ್ಯ ಅದು ಆ ಹನುಮಂತ ದೇವರನ್ನು ದೌತ್ಯ ಕಾರ್ಯಕ್ಕೆ ನಿಯೋಜನೆ ಮಾಡಿ ಆ ಕಾರ್ಯವನ್ನು ವಿಶೇಷವಾಗಿ ಒಳ್ಳೆ ರೀತಿಯಿಂದ ಪರ್ಯವಸಾನ ಆಗುವಂತೆ ಆಯಿತು ಅಂತ ಕೇಳ್ತೀವಲ್ಲ ರಾಮಾಯಣದಲ್ಲಿ ಅಂತಹ ರಾಮಸ್ಯ ದೂತಂ ನಮಾಮಿ ಇಂತಹ ರಾಮಚಂದ್ರ ದೇವರ ದೂತನಾಗಿರ್ತಕ್ಕಂಥ ಹನುಮಂತ ದೇವರಿಗೆ ಹೇಳ್ತೀವಿ ಅಂತ ಉತ್ತಮ ದೂತ ಇನ್ನು ಮಧ್ಯಮ ದೂತನ ಲಕ್ಷಣ ಹೇಳೋದಾದರೆ ಮಧ್ಯಮ ದೂತ ಕೆಲಸ ಮಾಡ್ತಾನೆ ಆ ಉತ್ತಮ ದೂತ ಎಷ್ಟು ಗುಣಾಂಶಗಳನ್ನು ಹೊಂದಿದ್ದ ಒಂದು ಅಂತ ಒಂದು ಗಣನೆಗೆ ಒಂದು ಎಕ್ಸಾಂಪಲ್ಗೆ ಒಂದು ಭಾಗ ಅವನು ಹೊಂದಿದ್ದ ಅಂತ ಕೇಳಿದ್ರೆ ಮಧ್ಯಮ ದೂತ ಅವನಿಗಿಂತ ಕಾಲು ಪಾದ ಪಾದ ಭಾಗ ಕಡಿಮೆ ಹೊಂದಿರತಕ್ಕಂಥವನು ಮಧ್ಯಮ ದೂತ ಅವನು ಹೇಳಿದ್ದೆಲ್ಲ ಕೆಲಸ ಮಾಡ್ತಾನೆ ಬುದ್ಧಿಶಕ್ತಿಯಿಂದನೂ ಮಾಡ್ತಾನೆ ಆದರೆ ಹೇಳಿದಷ್ಟೇ ಮಾಡ್ತಾನೆ ಅದಕ್ಕಿಂತ ಹೆಚ್ಚಿಗೆ ಮಾಡೋದಿಲ್ಲ ಅವನು ಕಾಲು ಅಂಶ ಮೊದಲಿನ ಉತ್ತಮ ದೂತನಿಗಿಂತ ಕಡಿಮೆಯಾಗಿ ಹೊಂದಿರ್ತಾನೆ ಇನ್ನು ಅಂತ ಅಂತೇಳಿದ್ರೆ ಅವನು ಕಾರ್ಯವನ್ನು ಮಾಡ್ತಾನೆ ಅವನು ಹೆಚ್ಚು ಏನೋ ನವ ಹೇಳಿ ತಪ್ಪಿಸ್ಕೊಳ್ಳೋದೇ ಜಾಸ್ತಿ ಅವನು ಸ್ವಂತ ಡಿಸಿಷನ್ ತಗೊಳ್ಳೋದೇ ಇಲ್ಲ ಅಲ್ಲಿ ಏನು ಅಕಾರ್ಯ ಆಗದೇ ಇದ್ದಂತೆ ತಡಿಬೇಕು ತನ್ನ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಬೇಕು ಇದು ಯಾವುದನ್ನು ಉಪಯೋಗ ಮಾಡದೇ ಇರತಕ್ಕಂಥವನು ಅದಮ ದೂತ ಆದ್ದರಿಂದ ಆಯ್ಕೆ ಮಾಡುವಾಗ ಉತ್ತಮರಾಗಿರ್ತಕ್ಕಂಥ ದೂತನನ್ನೇ ಆಯ್ಕೆ ಮಾಡಿಕೊಂಡ್ರೆ ಕಾರ್ಯ ಅನ್ನೋದು ಸಫಲ್ಯ ಆಗತ್ತೆ ಅಂತ ನಮಗೆ ರಾಮಾಯಣ ತಿಳಿಸ್ಕೊಡ್ತಾ ಇದೆ ಅಂತಹ ಹನುಮಂತ ದೇವರನ್ನು ರಾಮಸ್ಯ ದೂತಂ ನಮಾಮಿ ದಿನ ಈ ಶ್ಲೋಕ ಹೇಳ್ತೀವಿ ರಾಮ ದೂತರಾಗಿರ್ತಕ್ಕಂಥ ಹನುಮಂತ ದೇವರು ಅಂತ ಆ ಹನುಮಂತ ದೇವರ ದೌತ್ಯ ಪ್ರಸಂಗ ಹೆಂಗಿತ್ತು ಅಂತ ಅದಷ್ಟೂ ಪರಿಕಲ್ಪನೆ ರಾಮಾಯಣ ಹನುಮಂತ ದೇವರು ಮಾಡಿರ್ತಕ್ಕಂಥ ಅಪ್ರತಿಭವಾಗಿರ್ತಕ್ಕಂಥ ಕಾರ್ಯಗಳ ಪರಿಕಲ್ಪನೆ ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕು ಅಂತಹ ರಾಮಚಂದ್ರ ದೇವರನ್ನ ನಾನು ನಮಸ್ಕಾರ ಮಾಡ್ತೀನಿ ಅಂತ ಒಂದೇ ವಾಕ್ಯದಲ್ಲಿ ನಮಾಮಿ ರಾಮಂ ದೂತ ಇಷ್ಟು ವಿಚಾರವನ್ನು ನಮಗೆ ತಿಳಿಸ್ಕೊಡ್ತಾರೆ ಇಲ್ಲಿ ಜೀವೋತ್ತಮರಾಗಿರ್ತಕ್ಕಂಥ ಹನುಮಂತ ದೇವರು ದೂತರಾಗಿರುವರು ಅವರೇನೋ ರಾಮಚಂದ್ರ ದೇವರು ಅಪಾಯಿಂಟ್ ಮಾಡಿದ್ರು ಆ ಎಲ್ಲ ಕಾರ್ಯವನ್ನು ಅವನು ಮಾಡ್ದ ಸರಿ ಅಂತಹ ರಾಮಸ್ಯ ದೂತಂ ನಮಾಮಿ ಜ್ಞಾನಿಗಳಿಗೆ ಭಾಷೆ ಇಂತಹ ರಾಮದು ರಾಮರು ಚಂದ್ರನ ದೂತರಾಗಿರ್ತಕ್ಕಂಥವರು ಅಂತ ಇನ್ ಇಂತಹ ವಿಚಾರವನ್ನು ನಾವು ಇಲ್ಲಿ ತಿಳ್ಕೋಬೇಕು ಅಂತ ಇಂತಹವರನ್ನು ನಾವ್ಯಾಕೆ ಇದು ಮಾಡಬೇಕು ಅಂದರೆ ಸುಖ ದಂ ಸುಖಂ ದದಾತಿ ಸುಖ ದಂ ಅಂತ ನಮಗೆ ಸುಖವನ್ನು ಕೊಡ್ತಾರೆ ಉಸಿರಿನ ಕಾರ್ಯ ಮೊದಲು ಉಸಿರಾಟ ಸರಿಯಾಗಿದ್ದರೆ ಉಳಿದ ಕಾರ್ಯಗಳೆಲ್ಲ ಸರಿ ಹೋಗುತ್ತೆ ನಮಗೆ ಅನಾರೋಗ್ಯಕ್ಕೆ ಈ ಉಸಿರಾಟದ ವೈಪರೀತ್ಯನೂ ಕಾರಣ ಅದಕ್ಕೆ ಸುಖದ ಎಲ್ಲ ರೀತಿಯಾಗಿರ್ತಕ್ಕಂಥ ಸುಖವನ್ನು ಲೌಕಿಕದಲ್ಲಿ ಏನು ಬೇಕೋ ಉಸಿರಿನ ಕಾರ್ಯ ಇರ್ಬೋದು ರಕ್ತ ಪರಿಚಲನೆ ಇರ್ಬೋದು ಈ ಎಲ್ಲ ಕಾರ್ಯಗಳನ್ನು ಮಾಡ್ತಕ್ಕಂಥವರು ವಾಯ್ದೇವರೇ ಅದರ ಜೊತೆಗೆ ನಾವು ಮೋಕ್ಷ ಶಾಶ್ವತ ಸುಖ ಪುನರಾವೃತಿ ರಾಹಿತ್ಯವಾಗಿರ್ತಕ್ಕಂಥ ಮೋಕ್ಷವನ್ನು ಹೊಂದಲಿಕ್ಕೆ ಬೇಕಾಗಿರ್ತಕ್ಕಂಥ ಸುಖಶಾಸ್ತ್ರ ಶಾಸ್ತ್ರವನ್ನು ನಮಗೆ ಜಗತ್ತಿಗೆ ಭಾಷೆ ತಾತ್ಪರ್ಯಾದೆಗಳ ಮೂಲಕ ಸರ್ವ ಮೂಲಾದಿ ಗ್ರಂಥಗಳ ಮೂಲಕ ಕೊಟ್ಟು ಸುಖವನ್ನು ಅಂದರೆ ಮೋಕ್ಷವನ್ನು ಹೊಂದಲಿಕ್ಕೆ ಬೇಕಾಗಿರ್ತಕ್ಕಂಥ ಮಹಾನುಗ್ರಹವನ್ನು ಮಾಡಿರ್ತಕ್ಕಂಥವ್ರು ವೈದೇವರು ಅಂತಹ ತಮ್ ನಮಾಮಿ ಹೇಗಿದ್ದಾರೆ ಇವರು ಅಂದರೆ ಸೂರದ್ರೂಮಂ ಕಲ್ಪವೃಕ್ಷದಂತೆ ನಾವು ಏನನ್ನ ಪ್ರಾರ್ಥನೆ ಮಾಡಿದರೂ ಕೂಡ ಕಲ್ಪವೃಕ್ಷದಂತೆ ನಮಗೆಲ್ಲವನ್ನು ಕೊಡ್ತಕ್ಕಂಥವ್ರು ಇಂತಹ ತಮ್ ನಮಾಮಿ ಇಂತಹ ವಾಯುದೇವರನ್ನು ಇಂತಹ ಪವಿತ್ರ ಪರ್ವಕಾಲದಲ್ಲಿ ರಾಮಚಂದ್ರದೇವರ ಸನ್ನಿಧಾನದಲ್ಲಿ ಒಂದೆರಡು ವಾಕ್ಯಗಳ ಮೂಲಕ ಅನುವಾದ ಮಾಡುವಂತಹ ಇಂಥ ಒಂದು ವಿಶಿಷ್ಟ ಸೌಭಾಗ್ಯವನ್ನು ಕೊಟ್ಟಿದ್ದಕ್ಕೆ ಇದೇ ಪಾಲಿಸು ಇದೇ ಪಾಲಿಸು ಇದೇ ಪಾಲಿಸಯ್ಯ ಪದುಮ ಸಂಭವ ಪಿತನೆ ಪದೇ ಪದೇ ಯನಗಿಂದು ಇದೇ ಪಾಲಿಸು ಇದೇ ಪಾಲಿಸು ಇದೇ ಪಾಲಿಸೈಯ್ಯ ಅನಂತಂ ವಿಷ್ಣು ಅಂತ ಒಂದು ವಾಕ್ಯ ಒಂದು ಅಕ್ಷರ ಏನಾದರೂ ಇಷ್ಟಲ್ಲ ಜ್ಞಾನಿಗಳ ಯತಿಗಳ ಸಮಾಗಮದಲ್ಲಿ ಹೇಳಿದರೆ ಭಾರಿ ಪುಣ್ಯದ ಕಾರ್ಯ ಗುರುಗಳು ಹಿರಿಯರು ಕಾರ್ಯಾಚರಣ ಸಮಿತಿಯವರು ಎಲ್ಲರ ಅನುಗ್ರಹದಿಂದ ಇಂಥ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಸೌಭಾಗ್ಯವನ್ನು ಕೊಟ್ಟಿದ್ದಕ್ಕೆ ಮತ್ತೆ ಮತ್ತೆ ಅನಂತ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತೀನಿ ಶ್ರೀಕೃಷ್ಣ ಅರ್ಪಣ